ರೇಪಿಸ್ಟ್ ಕೂಡ ಜಾಮೀನ್ ತಗೊಂಡ್ ಬರ್ತಾ ಇದ್ದಾನೆ. ಅದ್ರ ವಿರುದ್ಧ ಬಲವಾದ ಕಾನೂನ ಇವರು ಮೋದಿ ಮಾಡಿದ್ರೆ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಿದ್ದು. ಬಿಡಿ ಬನ್ನಿ ಅಪ್ನಿ ಜಿಂದಗಿ ಗುಜಾರ್ತಿ ಜಾಉಂಗಿ ದೋ ದಿನ ಆರಾಮ್ ಸೇ ದೋ ವಕ್ತ್ ಕಿ ರೋಟಿ ಮಿಲೇಗಿ ಮೆಡಿಟೇಷನ್ ಕ್ಯಾಂಪ್ ಮೇ ಜಾಉಂಗಿ ಲೇಕಿನ್ ಮೈ ಅಫ್ಸೋಸ್ ನಹೀಂ ಜಾನಾ ಚಾಹತೆ ಹೈ ತುಮ್ ಲೋಗ್ ಹೋ ಚುಕೇ ಹೈ ಆಜ ಆಪ್ ನಹೀಂ ನಿಕ್ಲೇಂಗೇ ತೋ ಆಪ್ ಕಭಿ ನಹೀಂ ನಿಕಲ್ ಸಕ್ತೇ ಯೇ ತ್ರಿಬಲ್ ತಲಾಕ್ ಕಿ ಮೇ ಮಸಲಾ ಯಹಾಂ ಪೆ ಆಯಾ ಹಮ್ ಲೋಗ್ ಚುಪ್ ಬೈಠ್ ಗಏ ಹಮ್ನೆ ಕ್ಯೂ ಚುಪ್ ಬೈಠೆ ಹಮಾರೇ ಮಸಬ್ ಮೇ ಕ್ಯೂ ಬೈಠೆ ಕಿಸ್ನೇ ಕಿಯಾ ಕಿ ಬಿಜೆಪಿ ಕಿ ಹೀ ಚಾಲ್ ಥಿ ಲೇಕಿನ್ ಹಮಾರೇ ಜೋ ಮುಸ್ಲಿಮ್ಸ್ ಕೆ ಬಡೇ ಹೈ ಉನ್ಹೋನೆ ವೋ ಯಹ ಬಾತ್ ಸಮ್ಝಿ ನಹೀಂ ಲೇಕಿನ್ ಕೋಈ ಲೋಗ್ ಸಾಮ್ನೆ ನಹೀಂ ಆಯಾ ತ್ರಿಬಲ್ ತಲಾಕ್ ವಾಪಸ್ ಕರ್ನೆ ಕೆ ಲಿಯೇ ಹರ್ ಕೋಈ ಜಬ್ ಆಕ್ಟ್ ಪಾಸ್ ಕರ್ತಾ ಹೈ ಶರೀರ್ ಥಾ ಮದ್ರಸೆ ಮೇ ಡಾಲ್ ದಿಯಾ ನಹೀಂ ಸುನ್ ರಹಾ ಥಾ ಮದ್ರಸೆ ಮೇ ಡಾಲ್ ದಿಯಾ ಅರೆ ಡಾಂಟ್ತೆ ಆಪ್ ಉಸ್ಕೋ ಲಾಠಿ ಸೇ ಚಾರ್ ಮಾರ್ತೆ ಉಸ್ಕೋ ಮೆಹನತ್ ಕರ್ನೆ ಕೆ ಲಿಯೇ ಭೇಜ್ತೆ ಉಸ್ಕೆ ಬಾದ್ ಉಸ್ಕೋ ಜಬ್ ಅಹ್ಸಾಸ್ ಹೋತಾ ತಬ್ ಮದ್ರಸೆ ಮೇ ಡಾಲ್ತೆ ಹಮಾರಿ ಕೌಮ್ ಕೆ ಸಾಥ್ ಬಹುತ್ ಬಹುತ್ ಕೊತಾಯಿ ಹುಯಿ ಹೈ ಹಮೇ ಕರೆಕ್ಟ್ ಕರ್ನಾ ಹೈ ಹಮ್ ಉನ್ಕೋ ಬಾರ್ ಬಾರ್ ಬ್ಲೇಮ್ ಕರ್ತೆ ಹೈ ಹಮ್ ಉನ್ಕೋ ಬಾರ್ ಬಾರ್ ಬ್ಲೇಮ್ ಕರ್ತೆ ಹೈ ವೋ ಪಾಕಿಸ್ತಾನ್ ಪಾಕಿಸ್ತಾನ್ ಚಿಲ್ಲಾತೆ ಹೈ ಹಮ್ ಮೋದಿ ಮೋದಿ ಚಿಲ್ಲಾತೆ ಹೈ ಯಹಿ ಹೋ ರಹಾ ಹೈ ಲೇಕಿನ್ ಜೋ ಬೇಸಿಕ್ ಎಕನಾಮಿಕ್ ಕ್ರೈಸಿಸ್ ಹುಆ ಹೈ ಜೋ ಹಿಂದೂಸ್ತಾನ್ ಡೂಬ್ ರಹಾ ಹೈ ಜೋ ಅನ್ಎಂಪ್ಲಾಯ್ಮೆಂಟ್ ಹೈ ಜಿನ್ಕೋ ಜಾಬ್ ನಹೀಂ ಹೈ ಹಮ್ ಉಸ್ ಮಸ್ಲೆ ಪೆ ಅಗರ್ ಬಾತ್ ಹೈ ಮಹಾರಾಜ್ ಅಂತೇಳಿ ಮಹಾಜನ್ ಅಂತೇಳಿ ಇದ್ರದ್ದು ತಮಿಳ್ನಾಡ್ದು ಒಂದು ಸೈನ್ಯ ಕಪ್ಪು ಜನರ ಸೈನ್ಯ ಅಂತ ಆ ಕಪ್ಪು ಜನರ ಸೈನ್ಯನ ಇಂಗ್ಲಿಷ್ನವ್ರು ಕೇಳ್ತಾರೆ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನೀವು ದೇಶ ಬಿಟ್ಟು ಹೋಗೋದಾದ್ರೆ ನಾವು ಈ ಕಪ್ಪು ಜನರ ಸೈನ್ಯದ ಸಹಕರಣ ನಿಮಗೆ ಕೊಡ್ತೀವಿ ಅಂತ ಅವ್ರು ಹೇಳಿದಾಗ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬಹಳ ಹಮ್ ಕ್ಯಾ ಚಾಹತೆ ಹಮ್ ಕ್ಯಾ ಚಾಹತೆ ಅಂಬೇಡ್ಕರ್ ವಾಲಿ ಗಾಂಧಿ ವಾಲಿ ಟಿಪ್ಪು ವಾಲಿ ಹಮ್ ಕ್ಯಾ ಚಾಹತೆ ಜೋ ಬ್ರದರ್ಸ್ ಅಂಡ್ ಟೀಮ್ ಸಬ್ಸೆ ಆಗೇ ರಹತೆ ಕಾಲೆ ಕಾನೂನ್ ಕೆ ಖಿಲಾಫ್ ಯೆ ವಾರ್ಡ್ ಮೇ ಹಿ ನಹೀ ಮೈಸೂರ್ ಮೇ ಕಾಮ್ ಭಿ ಜೋ ಹೋ ರಹಾ ಹೈ ಇಸ್ ಸಾಲ್ ನಹೀಂ ಇಸ್ಸೆ ಜ್ಯಾದ ಹೋ ರಹಾ ಹೈ ಇನ್ ದಿನಾ ಮೇ ಇಸ್ ಸಾಲ್ ಲೇಕೆ ಜಬ್ ತಕ್ ಯೆ ಕಾಲಾ ಕಾನೂನ್ ಜೋ ವಾಪಸ್ ನಹೀಂ ಲೇತೆ ಜೋ ಸೆಂಟ್ರಲ್ ಗವರ್ನಮೆಂಟ್ ಕಾಲಾ ಕಾನೂನ್ ಬ್ಲಾಕ್ ಹುಆ ಯೆ ಆವಾಜ್ ಪಹಲೆ ಚುಪ್ ರಹಾ ಥಾ ಎನ್ಆರ್ಸಿ ಸಿಎಜಿ ಎನ್ಪಿಆರ್ ಕೆ ಖಿಲಾಫ್ ನಹೀಂ ಜಬ್ ಹಮಾರೆ ಖಿಲಾಫ್ ಬಹುತ್ ಸೇ ಕಾನೂನ್ ಪಹಲೆ ಹೈ ತಬ್ ಭಿ ಹಮೇ ಸಬ್ ಮುಷಾಹರೋ ಕೋ ಆವಾಜ್ ಉಠಾನಾ ಥಾ ಹಮೇ ಕಹೀ ಕುಕರ್ ಕೋ ಛೋಡ್ನೆ ಕೋ ಗಯೆ ನಾ ವೋ ಗಲತ್ ಹೋಗಾ ಹಮೇ ಆವಾಜ್ ಉಠತಿ ನಹೀಂ ಹರ್ ಮೊಹಲ್ಲೆ ಮೇ ಹರ್ ವಾರ್ಡ್ ಮೇ ಹರ್ ಗಲ್ಲಿ ಮೇ ಇಸ್ಕೆ ಬಾದ್ ಯೆ ಕಾನೂನ್ ಕೆ ಖಿಲಾಫ್ ಯೆ ಕಾಲೆ ಕಾನೂನ್ ಕೆ ಖಿಲಾಫ್ ಆವಾಜ್ ಉಠೇಗಿ ಜಬ್ ತಕ್ ಕೆ ಮೋದಿ ಔರ್ ಅಮಿತ್ ಶಾ ಮಾಫಿ ಮಂಗೋ ಯೆ ಕಾನೂನ್ ವಾಪಸ್ ನಹೀಂ ಲೇತೆ ಇಸ್ಕೆ ಬಾದ್ ಆವಾಜ್ ಉಠೆ ಹಮಾರಿ ಆವಾಜ್ ಕಿಸರೇಗಿ ಐಸಿ ಆವಾಜ್ ಪಠನ್ ಕೋ ನಜದೀಕ್ ಕಿಸರಾ ಜೋ ಶಹೀದ್ ಟಿಪ್ಪು ಸುಲ್ತಾನ್ ಹೈ ಸಬ್ಸೆ ಖರೀಬ್ ಮೊಲ್ಲಾ ಕೊಂಜಾತಿ ಭಾಯ್ ಪಠನ್ ಕೋ ಗತೋ ಜೋ ಶಹೀದ್ ಹೋ ಗೋಯಿ ವಾ ಕಿಸರಾ ಯೆ ಕಿಸರೇ ಸೇ ಉಠೆ ಸೋ ಆವಾಜ್ ಇನ್ಶಾಅಲ್ಲಾ ದಿಲ್ಲಿ ತಕ್ ಆರ್ಎಸ್ಎಸ್ ವಾಲೆ ಗಾಂಧಿ ಕುಮಾರ್ ಮೋದಿ ಜೋ ಅಮಿತ್ ಶಾ ಜೋ ಆ ಗಯಿ ಆರ್ಎಸ್ಎಸ್ ತಯಾರ ಹೋಗೋ ಗಯಿ ಬಹುತ್ ಬ್ರ್ಯಾಂಡ್ ಅಚ್ಚಿ ಉಮ್ಮೀದ ಕಾರ ರಖ ಸಕ್ತಿ ಇನ್ನೇ ಆರ್ಎಸ್ಎಸ್ ಕಾ ಮೆಂಬರ್ ಹೋಗೋ ಕರ್ಯಾ ತೋ ಗೊತ್ತರ್ ಯೆ ಪೂರೆ 130 ಕರೋಡ್ ಕಾ ವಜೀರ ಆಜಮ್ ಆಜ್ ಮೋದಿ ಹೋಗ ಪೂರಿ ಅಂಗೂ
प्रधानमंत्री मोदी जी, उन्हें पूरे अंगों से सबका साथ, सबका विकास, सबका विश्वास अलग करके बोले, या करोड़ों जन का विश्वास तोड़ रही, आज की भी उन्होंने गलतियां सुधारने को हिंदुस्तान के अभी वक्त हिंदुस्तान की आवाम से माफी चाहने को उन्होंने कर ले को माफी चाहने को ये कौन खासकर मुसलमान की नहीं दलित मुसलमान सब हमें भाया मैं इसे माफ करने को अच्छा नहीं है कानून काला कानून वापस ठीक है। आखिरी सवाल वार्ड नंबर 9 में आपके भाई लड़ रहे हैं, यहाँ के लोगों को सीए के बारे में मालूम मत नहीं, आप क्या बोल रहे हैं? हमारे मोहल्ले के अंदर हमारे कारपेट उनके दोस्त डोर टू डोर जाको सीए का तो क्या एनआरसी का तो क्या डॉक्यूमेंट कौन पूछे तो भी देना नहीं कर को डोर टू डोर समी जाको पूरे को बोल गई हमें डॉक्यूमेंट है हमारे के हमें डॉक्यूमेंट नहीं दिखा ये सबसे लोगों का क्या करने का चाहिए उसके बाद दो महीने पहले एक टीम बना ले हमारी वार्ड में पहले मेरी वार्ड से शुरू किया पहले आंगनबाड़ी टीचरों को बुलाया ये कानून जब तक कैंसिल नहीं कर दी सकती गवर्नमेंट में उसे भी अपनी ये डॉक्यूमेंट भी पूछना नहीं अब मैं तुम्हें क्या बोलूँगा तो भरोसा भी एक भरोसा तो भी बहाना बन था कि मैं कारपेट 100% में बोलूँ पूरे स्कूल में बोलूँ बच्चा के जाकर में बोल गई मैं चैनल में भी देखो रहेंगे बच्चे को स्कूल के बच्चे को फोन के बोले मुझे केस फिट करा दी करता हुआ तुम्हें केस फिट कर बच्चे को तक बोलियो तुम्हें जाको अम्मी अब आपको बोला कौन तो भी आपको फलात खराब पूछ दे एनआरसी सी है जब तक सेंट्रल गवर्नमेंट बैन नहीं करती तब तक हमें कोई सा भी डॉक्यूमेंट दिखाते नहीं कोई सा भी तैयार है 100% क्या भी दूसरी बात क्या बोलना चाहिए शहर मैसूर के अंदर बहुत से जो है सियासी लीडर थी मैं मुबारकबाद देना चाहता हूँ जो अपने मोहल्ले में इस काले कानून के खिलाफ जो आज एक प्रोटेस्ट शानदार रखा गया है इसमें सारे मजाहिब के लोग जमा हुए हैं और इस काले कानून के विरुद्ध जो नारा लगाकर और बहुत से जो है अपने तासरा जो है पेश कर रहे हैं ये बहुत अच्छी बात है। मैं चाहता हूँ कि इसी तरीके से हमारे सारे मैसूर के अंदर इसी तरीके से जोश के साथ प्रोटेस्ट हुआ शुरुआत केसरे से हुई है शुरुआत जो है किसने सुनी है सारे मैसूर के अंदर वार्ड वाइज वार्ड वाइज के अंदर जो है मैसूर सिटी के अंदर जो है ये पहला वार्ड है जिस पर जो है अजय प्रताप जो है प्रोटेस्ट कर रहे हैं हर वार्ड में भी हो और जो है हर जगह भी जो है खाली है हमको मालूम हुआ तो अजय प्रताप और भाई जो है साथ में जो है उस जगह पर बताऊँ शुक्रिया।